ರಾಮದುರ್ಗ ತಾಲೂಕು ಆಡಳಿತಾಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶಕ್ತಿಪೀಠವಾದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು. ಬೆಳೆ ಸಮೀಕ್ಷೆ, ಕೃಷಿ ಗಣತಿ, ನೀರಾವರಿ ಗಣತಿ, ದಿಶಾಂಕ, ವೋಟರ್ ಹೆಲ್ಪ್ಲೈನ್, ಪೌತಿ ಆಂದೋಲನ, ಸಿ ವಿಜಿಲ್ ಆ್ಯಪ್, ಇ ಆಫೀಸ್, ಹಕ್ಕುಪತ್ರ, ಆಧಾರ್ ಸೀಡ್ ಸಂಯೋಜನೆ, ಲ್ಯಾಂಡ್ ಬೀಟ್ ನಮೂನೆ, 1.5 ವೆಬ್ ಅಪ್ಲಿಕೇಶನ್, ಸಂರಕ್ಷಣೆ ನವೋದಯ, ಗರುಡ ಆ್ಯಪ್, ಭೂಮಿ ಬೆಳೆ ಸಮೀಕ್ಷೆ ಅನುಮೋದನೆ ವೆಬ್ ಆ್ಯಪ್, ಪಿಎಂ ಕಿಸಾನ್ ವೆಬ್ ಆ್ಯಪ್ ಸೇರಿದಂತೆ ಇನ್ನಿತರ ಸೇವೆಗಳನ್ನು ಸ್ಥಗಿತಗೊಳಿಸಿ ತಾಲೂಕು ಕಚೇರಿ ಮುಂದೆ ಮುಷ್ಕರ ನಡೆಸಿದರು. ಕಂದಾಯ ಇಲಾಖೆಯನ್ನು ಸಂಪೂರ್ಣ ಡಿಜಿಟಲೀಕರಣಗೊಳಿಸಿದ್ದು ಕಾರ್ಯದ ಒತ್ತಡ ಹೆಚ್ಚಾಗಿದೆ. ತಾಂತ್ರಿಕ ಅರ್ಹತೆ ಇಲ್ಲದ ಗ್ರಾಮ ಆಡಳಿತ ಅಧಿಕಾರಿಗಳ ಮೂಲಕ ತಾಂತ್ರಿಕ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಾಗುತ್ತಿದೆ. ವೇತನ ಹೆಚ್ಚಳ ಸೇರಿದಂತೆ ಇನ್ನಿತರ ಬೇಡಿಕೆ ಈಡೇರಿಕೆಗೆ ಹಲವು ಸಲ ಮನವಿ ಸಲ್ಲಿಸಿದರೂ ಸರ್ಕಾರ ಸ್ಪಂದಿಸುತ್ತಿಲ್ಲ. ಹೀಗಾಗಿ ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದು, ಬೇಡಿಕೆಗಳು ಈಡೇರಿಕೆಯವರೆಗೆ ಮುಷ್ಕರ ಕೈ ಬಿಡುವುದಿಲ್ಲ ಎಂದು ರಾಮದುರ್ಗ ಗ್ರಾಮ ಆಡಳಿತ ಸಂಘದ ಅಧ್ಯಕ್ಷ ಶಿವು ಗೊರವಣ್ಣಕೊಳ್ಳ ಹೇಳಿದರು. ನಂತರ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ ಮಾತನಾಡಿ, ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಗೋಳ್ ಮುಖಾಂತರ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಮನವಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ರಂಗನಾಥ್ ದಾಸರ್, ಉಪಾಧ್ಯಕ್ಷ ಲೋಕೇಶ್ ಚವ್ಹಾಣ್, ಖಜಾಂಚಿ ಪ್ರವೀಣ್ ಖಾನಾಪುರ್, ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ, ನಾರಾಯಣ್ ಗುಜೇರಿ, ಸಂತೋಷ್ ಬಿಳಗಿಕರ್, ಸಂಜು ಹಿರೇಮಠ್, ನಿಂಗನಗೌಡ ಚಿಗಡಮ್ಮನವರ್, ಲಕ್ಷ್ಮಣ್ ಉಪ್ಪಾರ್, ಸುನೀಲ್ ನರ್ಗುಂದ್, ಕಿರಣ್ ಮುಗನೂರ್, ಮಹಾಂತೇಶ್ ಕೊಡಳ್ಳಿ, ಶಿವಲೀಲಾ ಬಾಗೇವಾಡಿ, ರೇಖಾ ಹುಲ್ಲಣ್ಣವರ್, ಫಾತಿಮಾ ಅತ್ತಾರ್, ಸುನಂದಾ ತಿಮ್ಮಾಪುರ್, ಅಶ್ವಿನಿ ಹವೇಲಿ, ರುಬಿನಾ ಬುರ್ಲಕಟ್ಟಿ, ಪದಾಧಿಕಾರಿಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗಾಗಲೇ ತಮಗೆಲ್ಲರಿಗೂ ತಿಳಿದಂತೆ ಒಬ್ಬ ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳಿದರೆ ನಮ್ಗೆ ಗ್ರಾಮ ಮಟ್ಟದಲ್ಲಿ ಒಂದು ಕಚೇರಿ ಇರಬೇಕಾಗ್ತದೆ. ಒಂದು ಮೂಲಭೂತ ಸೌಕರ್ಯಗಳಾದಂಥ ಟೇಬಲ್ ಇರ್ಬೋದು, ಕುರ್ಚಿ ಇರ್ಬೋದು, ಅಲ್ಮೆರಾ ಇರ್ಬೋದು, ಮತ್ತು ಪೀಠೋಪಕರಣಗಳಿರ್ಬೋದು, ಮತ್ತು ಈಗ ಪ್ರಸ್ತುತ ಕೆಲಸಗಳು ತಮಗೆ ಗೊತ್ತಿರ್ಬೋದು. ತಾಂತ್ರಿಕ ಯುಗದಲ್ಲಿ ಏನಾಗಿದೆಯಪ್ಪ ಅಂತಂದರೆ ಎಲ್ಲನೂ ಗಣಕೀಕೃತ ಕೆಲಸಗಳು ಮತ್ತು ಮೊಬೈಲ್ ಆ್ಯಪ್ ಕೆಲಸಗಳು ಇರೋದ್ರಿಂದ ಈ ನಮಗೆ ಇವನ್ನೆಲ್ಲ ಬೇಸಿಕ್ ಫೆಸಿಲಿಟಿಗಳನ್ನು ಸರ್ಕಾರ ಕೊಡಬೇಕಾಗ್ತದೆ. ಇಲ್ಲಿವರೆಗೂ ಕೂಡ 10 ಹಲವು ಬಾರಿ ನಾವು ಮನವಿ ಮಾಡಿದ್ದೀವಿ. ಮತ್ತು ನಾವು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಅನ್ನೋದು ನಮ್ಮದು ಈಗ ಚೇಂಜ್ ಆಗಿ ಗ್ರಾಮ ಆಡಳಿತಾಧಿಕಾರಿ ಅಂತ ಹುದ್ದೆ ಬದಲಾವಣೆ ಆಗಿದೆ. ನಮಗೇನಂತ ಈಗ ತಾಂತ್ರಿಕ ಕೆಲಸಗಳು ಜಾಸ್ತಿ ಇರೋದ್ರಿಂದ ನಮ್ಮದನ್ನು ತಾಂತ್ರಿಕ ಹುದ್ದೆ ಅಲ್ಲ ಅಂತ ಸರ್ಕಾರ ಹೇಳುತ್ತೆ. ಆದರೆ ಕೆಲಸಗಳನ್ನೆಲ್ಲನೂ ಕೂಡ ತಾಂತ್ರಿಕ ಕೆಲಸಗಳನ್ನ ಕೊಡ್ತಿದ್ದಾರೆ. ಸೊ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಸರ್ಕಾರವನ್ನು ಒತ್ತಾಯಿಸೋದು ಏನಪ್ಪ ಅಂತಂದ್ರೆ ನಮ್ಮನ್ನು ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸ್ಬೇಕು ಒಳ್ಳೆಯದು. ಹಾಂ, ಮತ್ತು ಈ ಹಿಂದೆ ಸೌಲಭ್ಯಗಳು ಇಲ್ಲ ಅಂತ ಕೇಳ್ತಾ ಇದ್ದೀರಿ, ಯಾಕಂದರೆ ತಮಗಾದರೂ ತಿಳಿದಂತೆ ಗ್ರಾಮ ಮಟ್ಟದಲ್ಲಿ ನಮ್ಮ ಕಚೇರಿನೇ ಇಲ್ಲ. ಕಚೇರಿನೇ ಇಲ್ಲ ಅಂತಂದ ಬಳಿಕ ನಮ್ಮ ಸೌಲಭ್ಯನ ಇಲ್ಲಿವರೆಗೂ ಕಲ್ಪಿಸಿಲ್ಲ. ಸಪೋಸ್ ಸರ್ಕಾರ ಈಗ ಆಲ್ರೆಡಿ ನಮ್ಮ ಕಲ್ಪಿಸಿ ಕೊಟ್ಟಿದ್ದಾಗಿತ್ತಪ್ಪ ಅಂದರೆ ನಾವು ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ಳುವಂಥ ಪ್ರಮೇಯನೇ ಬರ್ತಾ ಇಲ್ಲ. ಮತ್ತು ನಾವು ಮಾಡ್ತಾ ಇರೋದು ಇದು ನೇರವಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಸಡನ್ ಏನೋ ತೊಗೊಳೋಂಥ ಡಿಸಿಷನ್ ಅಲ್ಲ. ಈಗಾಗಲೇ ನಾವು 30 ವರ್ಷದಿಂದ ನಮಗೆ ಕನಿಷ್ಠ ಒಂದು ಇದೇ ರೀತಿ ನಾವು ಕೆಲಸ ಮಾಡಬೇಕು ಅನ್ನೋ ಜಾಬ್ ಚಾರ್ಟ್ ಕೂಡ ಇಲ್ಲಿವರೆಗೂ ಹೋಗಿಲ್ಲ. 1993 ಆದಂಥ ಜಾಬ್ ಚಾರ್ಟ್ ಇದೆ, ಬಟ್ ಇದೇ ಕೆಲಸ ಮಾಡಬೇಕು ಅಂತಿಲ್ಲ. ತುರ್ತು ಅಂತ ಹೇಳಿಬಿಟ್ಟು ಏನು ಮಾಡಿಬಿಡ್ತಾರೆ, ನಮಗೆ ಸರ್ಕಾರಿ ರಜೆ ದಿನಗಳಲ್ಲೂ ಕೂಡ ಕೆಲಸ ಕೊಡ್ತಾರೆ. ಸೊ ನಮಗೂ ಕೂಡ ಕುಟುಂಬ ಇದೆ, ಕುಟುಂಬಕ್ಕೆ ನಾವು ಸಮಯ ಕೊಡೋಕ್ಕಾಗ್ತಾ ಇಲ್ಲ. ಈ ನಮಗೆ ಈಗ ಎಟ್ ಎ ಟೈಮ್ 10-20 ಆ್ಯಪ್ನು ಒಂದೇ ಸರಿ ನಮ್ಗೆ ಕೆಲಸ ಕೇಳ್ತಾರೆ. ಸೊ ಕೆಲಸ ಕೇಳಿದಾಗ ಪ್ರಗತಿಯ ಒತ್ತಡ, ಈಗ ಹೆಂಗೆ ರ್ಯಾಂಕಿಂಗ್ ಸಿಸ್ಟಮಲ್ಲಿ ಎಲ್ಲ ಕೆಲಸನೂ ಪ್ರತಿಯೊಬ್ಬರು ಫಸ್ಟ್ ಬರೋಕ್ಕಾಗಲ್ಲ. ಸೊ ರ್ಯಾಂಕಿಂಗ್ ಸಿಸ್ಟಮ್ ಕೂಡ ಹೇರಿದ್ದಾರೆ, ಆ ರ್ಯಾಂಕಿಂಗ್ ಸಿಸ್ಟಮನ್ನು ತೆಗಿಬೇಕು. ಪ್ರತಿಯೊಂದು ಕೆಲಸಕ್ಕೂ ಕೂಡ ಒಂದು ನಿಗದಿತ ಅವಧಿಯನ್ನು ಕೊಡ್ತಾರೆ. ಆ ನಿಗದಿತ ಅವಧಿ ನಾವು ಕೆಲಸ ಮಾಡ್ತೀವಿ, ಎಲ್ಲರೂ ಕೂಡ ಬಹುತೇಕ ಕೆಲಸ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೆ ಒಳ್ಳೆ ರೀತಿ ಹೆಸರು ಬರೋ ರೀತಿಯಿಂದ ನಾವು ಕೆಲಸ ಮಾಡಿದ್ದೀವಿ. ಸೊ ನಾವು ಕೇಳೋದೇನಪ್ಪ ಅಂತಂದ್ರೆ ನಮ್ಮ ಸವಲತ್ತುಗಳನ್ನು ಕೊಡಿ, ನಾವು ನೀಟಾಗಿ ಕೆಲಸ ಮಾಡಿಕೊಡ್ತೀವಿ. ಇನ್ನೊಂದು, ಈಗ ನಮ್ಮಲ್ಲಿ ಜಿಲ್ಲಾವಾರು ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ನಮ್ಮಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಈಗ ನಮ್ಮ ಬೆಳಗಾವಿ ಜಿಲ್ಲೆನೇ ಉದಾಹರಣೆ ತಗೊಂಡ್ರೆ ಕನಿಷ್ಠ 20-22 ವರ್ಷ ಸರ್ವಿಸ್ ವಿ ಎ ಮಾಡ್ಬೇಕು ನಾವು, ಅಂದರೆ ನಮಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಎಫ್ ಡಿ ಎ ಪ್ರಮೋಷನ್ ಇದೆ. ಇದೇ ಪಕ್ಕದ ಜಿಲ್ಲೆ ಹೋದರೆ ಇಲ್ಲೇ ಬಾಗಲಕೋಟೆ ಇರ್ಬೋದು, ಬಿಜಾಪುರಲ್ಲಿ 12-14 ವರ್ಷದಲ್ಲಿ ಪ್ರಮೋಷನ್ ಆಗುತ್ತೆ. ನಮ್ಮದೊಂದು ಮೂಲ ಬೇಡಿಕೆ ಏನಪ್ಪ ಅಂತಂದ್ರೆ ಸೇವಾ ಒಂದು ಮ್ಯಾಟರ್ಸ್ ಒಳಗೆ ಸರ್ವಿಸ್ ಮ್ಯಾಟರ್ಸಲ್ಲಿ ಇಡೀ ರಾಜ್ಯಾದ್ಯಂತ ಒಂದೇ ಜ್ಯೇಷ್ಠತಾ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು. ಆ ಜ್ಯೇಷ್ಠತಾ ಪಟ್ಟಿ ಪ್ರಕಾರ ಪ್ರಮೋಷನ್ಗಳನ್ನು ನೀಡಿದರೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬ ಗ್ರಾಮ ಆಡಳಿತಾಧಿಕಾರಿಗಳು ಕೂಡ ಸಮಾನ ಒಂದು ಸೇವಾವಧಿಯೊಳಗೆ ಪ್ರಮೋಷನ್ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗ್ತದೆ. ಇನ್ನು ಈಗ ಅನ್ಸೈಂಟಿಫಿಕ್ ಆಗಿ ಕೆಲವೊಂದು ಆ್ಯಪ್ಗಳಿಗೆ ಬರ್ತಕ್ಕಂಥ ಒಂದು ಆಲ್ರೆಡಿ ತಯಾರಲ್ಲಿದ್ದಾವೆ. ಫಾರ್ ಎಕ್ಸಾಂಪಲ್ಲು ಈಗ ನಮ್ಮಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಮನೆ ಹಾನಿಗೆ ಸಂಬಂಧಪಟ್ಟಂಗೆ ಅದನ್ನು ಮೊಬೈಲ್ ಆ್ಯಪನ್ನು ವಿ ಎಗಳನ್ನೇ ನಿರ್ವಹಣೆ ಮಾಡಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬೆಳೆ ಹಾನಿಗೆ ಸಂಬಂಧಪಟ್ಟಂಗೆ ಬಹುತೇಕ ಕೆಲಸಗಳನ್ನು ನಾವೇ ನಿರ್ವಹಿಸ್ತಾ ಇದ್ದೀವಿ. ಅಲ್ಲಿ ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿಗಳಿಲ್ಲ, ಅಲ್ಲಿ ಕೆಲಸ ತಂದು ಪ್ರೆಷರ್ನ ವಿಲೇಜ್ ಅಕೌಂಟ್ ಇಟ್ಕೊಂಡು ಆಗ್ತಾ ಇದ್ದಾರೆ. ಸೊ ಹೀಗಾಗಿ ನಾವೇನು ಹೇಳ್ತಾ ಇದ್ದೀವಿ, ಅನ್ಸೈಂಟಿಫಿಕ್ ಮೊಬೈಲ್ ಅಪ್ಲಿಕೇಶನ್ನ ನಾವು ದಯವಿಟ್ಟು ನಮ್ಮ ಇಲಾಖೆ ಕೊಡಬೇಡಿ, ಅವರ ಇಲಾಖೆದನ್ನ ಅವರೇ ಕೆಲಸ ನಿರ್ವಹಣೆ ಮಾಡಬೇಕು ಅಂದಾಗ ಮಾತ್ರ ನಮಗೆ ಒಂದು ಮುಕ್ತಿ ಸಿಗ್ತದೆ. ನಮಗೊಂದು ಸ್ವಲ್ಪ ಏನು, ನಾವು ಕೂಡ ಗ್ರಾಮ ಮಟ್ಟದಲ್ಲಿ ಪ್ರತಿಯೊಬ್ಬ ಜನರಿಗೂ ಕೂಡ ಕೆಲಸ ಮಾಡಬೇಕು. ಈಗ ಸಾರ್ವಜನಿಕರವಾಗಿ ಏನು ಮಾಡ್ತಾರೆ ತಮಗಾದರೂ ಗೊತ್ತಿರ್ಬೋದು ಸರ್, ಇವಾಗ
ಏನಂತಂದರೆ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಸಿಗ್ತಾ ಇಲ್ಲ, ಇಲ್ಲಿ ಸಿಗ್ತಾ ಇಲ್ಲ, ಆಫೀಸ್ ಕದ ಹಾಕಿದ್ರು. ಈಗ ನಮ್ಮನ್ನು ಕಾರ್ಯಕ್ಷೇತ್ರದಲ್ಲಿ ಬೆಳೆ ಸಮೀಕ್ಷೆ ಅಂತೇಳಿ ಜಮೀನಿಗೆ ಹೋಗಂತಾರೆ. ನೆಕ್ಸ್ಟು ಯಾವುದೋ ಒಂದು ದೇವಸ್ಥಾನದ ಒಂದು ತಸ್ತಿಗೆ ಅನುದಾನ ರಿಲೀಸ್ಗೆ ಅಲ್ಲಿ ಸ್ಥಾನಕ್ಕೆ ಚೌಕಾಸಿಗೆ ಹೋಗಬೇಕಾಗ್ತದೆ, ಮತ್ತು ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜಮೀನಿಗೋಗಿ ಎನ್ಕ್ವೈರಿ ಮಾಡಬೇಕಾಗ್ತದೆ. ಈ ಟೈಮಲ್ಲಿ ನಾವು ಸಿಗೋದು ಹೆಂಗೆ ಸಾಧ್ಯ? ಸೊ ಹಾಗಾಗಿ ತಾವು ಕೇಳಿರುವಂತೆ ಪ್ರತಿಯೊಂದು ಬಾರಿನೂ ಯಾವುದೇ ಒಂದು ಅನಾಹುತಗಳಾಗಲಿ, ಯಾವುದೇ ಒಂದು ಪ್ರಾಬ್ಲಮ್ ಆದರೆ ವಿಲೇಜ್ ಅಕೌಂಟ್ಗೆ ಹಣೆ ಪಟ್ಟಿ ಕಟ್ತಾರೆ. ಸೊ ಯಾವುದಾದ್ರೂ ಬೇರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಕೆಲಸಗಳನ್ನ ನಾವು ಮಾಡಿ ಅದರ ಗರಿಮೆನೇ ಜಾಸ್ತಿ ಮಾಡಿದರೆ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಏನು ಮಾಡ್ತಾರೆ, ಅದ್ರ ಪ್ರಶಂಸೆನ ಅವ್ರು ಪಡ್ಕೋತಾರೆ, ಅದರಿಂದ ಆಗೋ ಅನಾಹುತಗಳಾದ್ರೆ ಮಾತ್ರ ವಿಲೇಜ್ ಅಕೌಂಟ್ ಹೊಡೆದು. ಸೊ ಇಂಥ ಎಲ್ಲ ಸಮಸ್ಯೆಗಳು ಆಗಬಾರ್ದು. ಸೊ ಮುಂದಿನ ದಿನಗಳು ಸರ್ಕಾರವನ್ನೆಲ್ಲ ನಮಗೆ ನಮ್ಮ ಮನವಿಗಳನ್ನ ಬೇಡಿಕೆಗಳನ್ನು ಈಡೇರಿಸಿದಲ್ಲಿ ಇನ್ನೂ ಸರಿಯಾಗಿ ನಾವು ಕೆಲಸ ಮಾಡ್ಕೊತ ಹೋಗ್ಬೋದು, ಇನ್ನೂ ಹೆಚ್ಚಿನ ಸೇವೆಯನ್ನು ಗ್ರಾಮ ಮಟ್ಟದಲ್ಲಿ ನೀಡ್ಬೋದು ಅನ್ನೋದು ನಮ್ಮ ಎಲ್ಲ ಸಮಸ್ತ ವಿಆರ್ ಅವರ ಒಂದು ಬೇಡಿಕೆ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದ ಮೇರೆಗೆ, ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ಇವತ್ತಿನ ದಿನ ಅವರ ಒಂದು ನಿರ್ದೇಶನ ಪ್ರಕಾರ ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲ ತಾಲೂಕು ಘಟಕಗಳಲ್ಲಿ ಇಂದು ನಾವು ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಇದು ಯಾಕೆ ಕಾರಣ ಅಂದರೆ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಸರ್ಕಾರದವರು ಅನ್ನೋ ದೃಷ್ಟಿಕೋನದಿಂದ ನಾವು ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಅದೇ ರೀತಿಯಾಗಿ ನಮಗೆ ಅನೇಕ ರೀತಿಯ ತೊಂದರೆಗಳು ಈ ಒಂದು ಇದರಲ್ಲಿ ತಾಂತ್ರಿಕ ಅಡಚಣೆಯಿಂದ ಉಂಟಾಗ್ತಾ ಇದ್ದಾವೆ. ನಮಗೆ 20 ಹೆಚ್ಚು ಮೊಬೈಲ್ ಆ್ಯಪ್ಗಳು ಇರೋದರಿಂದ ಹೆಚ್ಚಿನ ಕೆಲಸದ ಒತ್ತಡ ಉಂಟಾಗ್ತಾ ಇದೆ. ಇದರಿಂದಾಗಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ಮಾನಸಿಕ ಮತ್ತು ದೈಹಿಕ ಒತ್ತಡ ಉಂಟಾಗಿ ರಾಜ್ಯಾದ್ಯಂತ 2-3 ವರ್ಷದಲ್ಲಿ 50 ಹೆಚ್ಚು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಒತ್ತಡದಿಂದ ಸಾವನ್ನಪ್ಪಿದ್ದಾರೆ. ಅದಕ್ಕಾಗಿ ದಯವಿಟ್ಟು ನಮಗೆ ಮೂಲಭೂತ ಸೌಲಭ್ಯಗಳಾದಂಥ ಮೊದಲು ನಮಗೆ ಕೊಠಡಿ ನಿರ್ಮಾಣ ಆಗಬೇಕು. ನಮ್ಮ ಗ್ರಾಮ ಹಂತದಲ್ಲಿ ನಮಗೆ ಕೊಠಡಿಗಳಿಲ್ಲ. ನಾವು ಪಂಚಾಯತಿ ಕಟ್ಟಡದಲ್ಲಿ ಅಥವಾ ಬೇರೆ ಬೇರೆ ಬಾಡಿಗೆ ಕಟ್ಟಡದಲ್ಲಿ ವಾಸಿಸ್ತಾ ಇದ್ದೀವಿ. ನಮಗೆ ಮೂಲಭೂತ ಅಲ್ಲಿ ನಮ್ಮ ಕೊಠಡಿಯನ್ನು ಕೊಟ್ಟಿದ್ದೆ ಆದರೆ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಸೇವೆಯನ್ನು ಸಲ್ಲಿಸ್ತೇವೆ. ಯಾವ ರೀತಿ ಅಂದರೆ ಅವರು ಇಲ್ಲಿ ಬಂದು ಅಪ್ಲಿಕೇಶನ್ ಹಾಕೋದನ್ನು ನಮಗೆ ಕೊಠಡಿ ಸೌಲಭ್ಯ ನೀಡಿದರೆ ನಾವು ಅಲ್ಲೇ ಅವ್ರದನ್ನು ಇಸಿದುಕೊಂಡು ಅಲ್ಲೇ ಅವ್ರಿಗೆ ಏನು ಬೇಕಲ್ಲ ಅಗತ್ಯ ಸೌಲಭ್ಯಗಳನ್ನ ಗ್ರಾಮ ಮಟ್ಟದಲ್ಲಿ ಇನ್ನೂ ಕೊಡ್ಬೋದು. ಅದೇ ರೀತಿಯಾಗಿ ಈಗ ನಮ್ಗೆ ಅಂತರ್ ಜಿಲ್ಲಾ ವರ್ಗಾವಣೆಗಳನ್ನು ರದ್ದು ಮಾಡಿದ್ದಾರೆ. ಇದರಿಂದಾಗಿ ನಮ್ಮ ಅಂತರ್ ಪತಿ ಪತ್ನಿ ಅವರಿಗೆ ಇಬ್ಬರೂ ನೌಕರಿ ಇದ್ದರೆ ತುಂಬ ತೊಂದರೆ ಉಂಟಾಗ್ತಾ ಇದೆ. ಸಣ್ಣ ಸಣ್ಣ ಮಕ್ಕಳನ್ನು ಬಿಟ್ಟು ಅವರು ಪಾಲನೆ ಪೋಷಣೆ ಮಾಡುವುದು ಸಮಸ್ಯೆ ಉಂಟಾಗಿದೆ. ಅದನ್ನು ಸಹಿತ ದಯವಿಟ್ಟು ಮಾನ್ಯ ಸರ್ಕಾರದವರು ಅದನ್ನು ಸಹಿತ ಬೇಗನೆ ಮಾಡಿಕೊಟ್ರೆ ಎಲ್ಲ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಸಹಾಯಕರಿಗೂ ಸಹಿತ ಸೇವಾ ಭದ್ರತೆಯನ್ನು ನೀಡಬೇಕಂತೇಳಿ ನಾವು ಈ ಒಂದು ಮೂಲಕ ಈ ಒಂದು ಧರಣಿ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇದು ಇವತ್ತಿನ ದಿನ ತಾಲೂಕು ಮಟ್ಟದಲ್ಲಿ ಈ ಒಂದು ಧರಣಿ ಪ್ರಾರಂಭ ಆಗಿದೆ. ನಾಳೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರ ಮೇರೆಗೆ ನಾವು ಜಿಲ್ಲಾ ಮಟ್ಟದಲ್ಲಿ ಕೈಗೊಳ್ತಾ ಇದ್ದೀವಿ. ಅದನಂತರ ನಾವು ಹಾಗೆ ಬೆಂಗಳೂರು ಚಲೋ ಒಂದು ಮುಷ್ಕರವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸಂಘ ರೆಡಿ ಇದೆ. ಅದಕ್ಕಾಗಿ ನಮಗೆ ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕಂತೇಳಿ ಈ ಮಾನ್ಯ ಸರ್ಕಾರದಲ್ಲಿ ನಾವು ಎಲ್ಲರ ಪರವಾಗಿ ವಿನಂತಿಸ್ಕೊಳ್ತೇವೆ.